ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ರೈಸ್ ಕಟ್ಲೆಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಇದು ಇನ್ನಿಂಗ್ ಟೈಮಲ್ಲಿ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಒಂದು ಬೌಲ್ ತೊಗೊಳ್ಳಿ, ಬೌಲಲ್ಲಿ ಅನ್ನ 1 ಕಪ್ ಅನ್ನ ತೊಗೊಳ್ಳಿ. ಫ್ರೆಶ್ ಆಗಿರೋದು ಆದರೂ ಸರಿ, ಇಲ್ಲಾಂದರೆ ರಾತ್ರಿ ಮಿಕ್ಕಿರೋ ಅನ್ನನೂ ಯೂಸ್ ಮಾಡ್ಬೋದು. ಚೆನ್ನಾಗಿ ಸ್ಮ್ಯಾಶ್ ಮಾಡಿ. 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ನಾನಿಲ್ಲಿ ತುರಿದಿಟ್ಕೊಂಡಿದ್ದೀನಿ. ತುರಿದಾದರೂ ಹಾಕ್ಕೋಬೋದು, ಇಲ್ಲ ಕುದಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೋಬೋದು. 1/2 ಕಪ್ ಕ್ಯಾರೆಟ್, 1/4 ಕಪ್ಪು ಆನಿಯನ್, ಈರುಳ್ಳಿ, 1/4 ಕಪ್ ಹಸಿಮೆಣಸಿನ್ಕಾಯಿ, 2-3 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, ಕರಿಬೇವು 2-3 ಟೇಬಲ್ ಸ್ಪೂನ್, ಅರಿಶಿನ ಪುಡಿ 1/4 ಟೀಸ್ಪೂನ್, ರೆಡ್ ಚಿಲ್ಲಿ ಪೌಡರ್ 1/4 ಟೀಸ್ಪೂನ್, ಖಾರ 1 ಟೀಸ್ಪೂನ್, ಸಾಲ್ಟ್, ಉಪ್ಪು 1 ಟೇಬಲ್ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ಸ್ಪೂನ್, ಚಾಟ್ ಮಸಾಲ 3 ಟೇಬಲ್ಸ್ಪೂನ್, ಕಾರ್ನ್ಫ್ಲೋರ್ ಹಿಟ್ಟು. ಕಾರ್ನ್ಫ್ಲೋರ್ ಹಿಟ್ಟು ಬದಲು ಹಸಿಕಡಲೆ ಹಿಟ್ಟು, ಬೇಸನ್ ಹಿಟ್ಟನ್ನು ಹಾಕ್ಕೋಬೋದು. ಅದನ್ನ ಹಾಕೋಕ್ಕಿಂತ ಮುಂಚೆ 2-3 ನಿಮಿಷ ಹುರಿದ್ಬಿಟ್ಟು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕಲಸ್ಕೋಬೇಕು, ನೀರು ಹಾಕಬಾರ್ದು. ಚೆನ್ನಾಗಿ ಕಲಸ್ಕೊಂಡು ಈ ಹದಕ್ಕೆ ಬರಬೇಕು. ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ನಿಂಬೆಹಣ್ಣಷ್ಟು ಗಾತ್ರದಲ್ಲಿ ಹಿಟ್ಟನ್ನು ತಗೊಂಡು ರೌಂಡ್ ಮಾಡಿ ಪ್ರೆಸ್ ಮಾಡಬೇಕು. ಕಟ್ಲೆಟ್ ಥರ ಮಾಡಬೇಕು ಶೇಪ್. ಸೈಡಿಗೆಲ್ಲ ಕೈಲಿ ಈ ಥರ ಮಾಡಿ ರೆಡಿ ಮಾಡಿಟ್ಕೋಬೇಕು. ಸೈಡಿಗೆ ರೌಂಡ್ ಮಾಡಿ ಪ್ರೆಸ್ ಮಾಡಿ ಎಲ್ಲನೂ ಒಂದು ಕಡೆ ರೆಡಿ ಮಾಡಿಟ್ಕೊಂಡು ಆಮೇಲೆ ಕರೆದ್ರೆ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ. ನಾನು ಇವಾಗ ಎಲ್ಲನೂ ಅದೇ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಡು ಗ್ಯಾಸ್ ಆನ್ ಮಾಡಿ 1 ಕಪ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಅಡುಗೆ ಎಣ್ಣೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಒಂದು ಸ್ವಲ್ಪ ಹಾಕಿ ನೋಡಿ ಎಣ್ಣೆ ಕಾಯ್ದಿದೆಯೋ ಇಲ್ಲೋ ಅಂತ. ಇವಾಗ ರೆಡಿ ಇದೆ ಎಣ್ಣೆ. ಇವಾಗ ಒಂದೊಂದೇ ಕಟ್ಲೆಟ್ನ ನಿಧಾನವಾಗಿ ಎಣ್ಣೆಯಲ್ಲಿ ಬಿಡಿ. ಟರ್ನ್ ಮಾಡ್ಕೊಳ್ಳಿ. ಈಗ 2 ಸೈಡ್ ಗೋಲ್ಡನ್ ಬ್ರೌನ್ ಆಗಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ಮೇಲ್ಗಡೆ ಇಂತ್ರ ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ. ಇದಾಗಿದೆ. ಇವಾಗ ಒಂದು ಪ್ಲೇಟಲ್ಲಿ ಟಿಶ್ಯೂ ಪೇಪರ್ ಹಾಕಿ ಅದ್ಮೇಲೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್. ಟೊಮೆಟೊ ಕೆಚಪ್ ಜೊತೆ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.